ವೀಕ್ಷಕರಿ, ಭಾರತೀಯ ರೈಲ್ವೆ ಇದು ವಿಶ್ವದ 4ನೇ ಅತಿದೊಡ್ಡ ರೈಲು ಜಾಲ. 13 ಲಕ್ಷಕ್ಕೂ ಅಧಿಕ ಉದ್ಯೋಗಿಗಳು. ಗತಿಮಾನ್ ಎಕ್ಸ್ಪ್ರೆಸ್, ವಂದೇ ಭಾರತ್ ಮತ್ತು ತೇಜಸ್ ನಂತಹ ಹೈಸ್ಪೀಡ್ ರೈಲುಗಳು ಭಾರತೀಯ ರೈಲ್ವೆಯ ಇಮೇಜನ್ನೇ ಬದಲಿಸಿವೆ. ಆದರೆ ವೀಕ್ಷಕರೇ, ಈಗಲೂ ಕೂಡ ನಾವು ಪ್ರತಿ ರೈಲ್ವೆ ನಿಲ್ದಾಣದಲ್ಲಿ ಈ ಒಂದು ಧ್ವನಿಯನ್ನ ಕೇಳ್ತೀವಿ. ಪ್ರಯಾಣಿಕರೇ, ದಯವಿಟ್ಟು ಗಮನಿಸಿ, ಯಶವಂತಪುರ ನಿಲ್ದಾಣದಿಂದ ಬಾಲಸ್ವಾಡಿ ಮಾರ್ಗವಾಗಿ 5ನೇ ಪ್ಲಾಟ್ಫಾರ್ಮ್ ಹೊರಡಲಿದೆ. ಇಂಥ ಧ್ವನಿಯನ್ನ ನೀವು ನಿಮ್ಮ ನಿಮ್ಮ ಊರುಗಳ ಹೆಸರಲ್ಲಿ ಪ್ರತಿದಿನವೂ ಕೂಡ ಕೇಳ್ತಾನೆ ಇರ್ತೀರಾ. ವೀಕ್ಷಕರೇ, ಕಳೆದ ವರ್ಷ 7 ತಿಂಗಳ ಒಳಗೆ ಭಾರತೀಯ ರೈಲ್ವೆಗಳು 1,27,00,000 ನಿಮಿಷಗಳಷ್ಟು ತಡವಾಗಿ ಬಂದಿವೆ. ಅಂದ್ರೆ ಅದು ಸರಿಸುಮಾರು 24 ವರ್ಷಗಳಿಗೆ ಸಮ ಆಗುತ್ತೆ. ಆದ್ರೆ ಈಗ ಪ್ರಶ್ನೆ ಏನು ಅಂದ್ರೆ, ಅನೇಕ ಸೂಪರ್ ಫಾಸ್ಟ್ ಲೈನ್ಗಳನ್ನ ಹೊಂದಿದ್ರೂ ಭಾರತೀಯ ರೈಲು ಯಾಕೆ ನಿಧಾನವಾಗಿ ಚಲಿಸುತ್ತೆ ಮತ್ತು ಯಾಕೆ ಯಾವಾಗಲೂ ತಡವಾಗುತ್ತೆ? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಎಲ್ಲವನ್ನು ಕೂಡ ತಿಳಿಯೋಣ. ವೀಕ್ಷಕರೇ, ನಮ್ಮ ಭಾರತೀಯ ರೈಲ್ವೆ ಜಾಲ ದೊಡ್ಡ ನೆಟ್ವರ್ಕ್ ಮತ್ತು ಲಕ್ಷಗಟ್ಟಲೆ ಉದ್ಯೋಗಿಗಳಿಗೆ ಹೆಸರುವಾಸಿಯಾಗಿದೆ. ನಮ್ಮ ಭಾರತೀಯ ರೈಲ್ವೆಯಲ್ಲಿ ಪ್ರತಿದಿನ ಸುಮಾರು 30 ಕೋಟಿ ಟನ್ ಸರಕುಗಳು ಮತ್ತು 2.5 ಕೋಟಿಯಿಂದ 3 ಕೋಟಿ ಜನರು ಪ್ರಯಾಣಿಸ್ತಾರೆ. ಆದರೆ ವೇಗದ ವಿಷಯಕ್ಕೆ ಬಂದರೆ, ಭಾರತದ ಅಂಕಿ ಅಂಶಗಳು ನಮ್ಮನ್ನ 100 ವರ್ಷಗಳ ಹಿಂದಕ್ಕೆ ತಳ್ಳುತ್ತವೆ. ಯಾಕೆಂದರೆ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ವೇಗ ಗಂಟೆಗೆ 40-50 ಕಿಲೋಮೀಟರ್ ಮಾತ್ರ. ಇನ್ನು ಸೂಪರ್ ಫಾಸ್ಟ್ ಟ್ರೈನ್ ಗಂಟೆಗೆ 50-70 ಕಿಲೋಮೀಟರ್ ಮಾತ್ರ ಓಡಬಲ್ಲದು. ಇನ್ನು 80 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂತಹ ರೈಲುಗಳನ್ನ ನೀವು ನೋಡಿದರೆ ಅದು ಪ್ರೀಮಿಯಂ ಸ್ಪೆಷಲ್ ಟ್ರೈನ್ ಆಗಿರಬಹುದು. ಒಟ್ಟಾರೆ ವೇಗದಲ್ಲಿ ನಾವು ಜಪಾನ್, ಫ್ರಾನ್ಸ್, ಚೀನಾ ಮತ್ತು ಜರ್ಮನಿಯಂತಹ ದೇಶಗಳಿಗಿಂತ ಬಹಳ ಹಿಂದಿದ್ದೇವೆ. ಯಾಕೆಂದರೆ ಅಲ್ಲಿ ರೈಲುಗಳು 300 ಕಿಲೋಮೀಟರ್ಗಿಂತಲೂ ಹೆಚ್ಚು ವೇಗದಲ್ಲಿ ಚಲಿಸ್ತವೆ. ಅಂದಹಾಗೆ ನಮ್ಮ ಕೆಲವು ರೈಲುಗಳ ಸ್ಪೀಡ್ 180-200 ಕಿಲೋಮೀಟರ್ ಅಂತ ಹೇಳ್ದವಾದರೂ ಅವು ಟ್ರ್ಯಾಕ್ನಲ್ಲಿ 100 ಅಥವಾ 120 ಕಿಲೋಮೀಟರ್ ವೇಗವನ್ನು ಕೂಡ ಹಿಡಿಯಲಾಗುವುದಿಲ್ಲ. ಚೀನಾದ ಅತಿ ವೇಗದ ರೈಲಾದಂತಹ ಶಾಂಘೈ ಮ್ಯಾಗ್ಲೇವ್ನ ಬಗ್ಗೆ ಹೇಳುವುದಾದರೆ, ಅದರ ಗರಿಷ್ಠ ಕಮರ್ಷಿಯಲ್ ವೇಗ 460 mph. ಇದು 30 ಕಿಲೋಮೀಟರ್ ಪ್ರಯಾಣವನ್ನು 7.5 ನಿಮಿಷಗಳಲ್ಲಿ ಅತ್ಯಂತ ಸುಲಭವಾಗಿ ಪೂರ್ಣಗೊಳಿಸುತ್ತೆ. ಅಲ್ಲಿನ ಆ ಶಾಂಘೈ ರೈಲು ನಮ್ಮ ದೇಶದ ಆಗ್ರಾ ಮತ್ತು ದೆಹಲಿ ನಡುವಿನ 242 ಕಿಲೋಮೀಟರ್ ದೂರವನ್ನು ಕೇವಲ 1/2 ಗಂಟೆಯಲ್ಲಿ ತಲುಪಬಲ್ಲದು. ಆದರೆ ನಮ್ಮ ದೇಶದ ಅತಿ ವೇಗದ ರೈಲುಗಳು ಇದನ್ನು ಪೂರ್ಣಗೊಳಿಸೋದಕ್ಕೆ ಸುಮಾರು 1 ಗಂಟೆ ಸಮಯವನ್ನು ತೆಗೆದುಕೊಳ್ತವೆ. ವೀಕ್ಷಕರೇ, March 3, 1969 ಮೊದಲ ರಾಜಧಾನಿ ಎಕ್ಸ್ಪ್ರೆಸ್ ರೈಲ್ವೆ ಹಳಿಯಲ್ಲಿ ಓಡಿದಾಗ ಅದರ ಗರಿಷ್ಠ ವೇಗ 120 ಆಗಿತ್ತು. ಆದರೆ 53 ವರ್ಷಗಳ ನಂತರ ಆ ಅತ್ಯಂತ ವೇಗದ ರಾಜಧಾನಿ ಎಕ್ಸ್ಪ್ರೆಸ್ 140 ವೇಗದಲ್ಲಿ ಮಾತ್ರ ಚಲಿಸಬಲ್ಲದು. ಇಲ್ಲಿ ಚಲಿಸಬಹುದು ಅಷ್ಟೇ, ಆದರೆ ಚಲಿಸೋದಿಲ್ಲ. ಆದರೆ ಈಗಿನ ಸರಾಸರಿ ವೇಗ 80 ಕಿಲೋಮೀಟರ್ ಅನ್ನ ದಾಟೋದಿಲ್ಲ. ಈ ಒಂದು ವೇಗದ ಬಗ್ಗೆ ಸಾರ್ವಜನಿಕರು ಪ್ರಶ್ನೆನ ಎತ್ತಾಗೆಲ್ಲ ಅಧಿಕಾರಿಗಳು ವಿಭಿನ್ನ ನೆಪ ಹೇಳಿ ಸಾಗ ಹಾಕ್ತಾರೆ. ಆದರೆ ಭಾರತದಲ್ಲಿ ರೈಲು ವಿಳಂಬಕ್ಕೆ ಕೆಲವು ನಿಜವಾದ ಕಾರಣಗಳನ್ನ ಇವತ್ತು ನಾವು ನಿಮಗೆ ತಿಳಿಸ್ತೀವಿ. ಅದರಲ್ಲಿ ಮೊದಲನೇದು ಹೆವಿ ಕಂಜೆಸ್ಟನ್ ಆನ್ ಟ್ರ್ಯಾಕ್ಸ್. ವೀಕ್ಷಕರೇ, ಈ ರೈಲ್ವೆ ಹಳಿಗಳ ಜಾಲ ದೇಶಾದ್ಯಂತ ಹರಡಿದೆ ನಿಜ, ಆದರೆ ಅದು ನಮ್ಮ ರೈಲ್ವೆಗೆ ಬೇಕಾಗಿರೋದಕ್ಕಿಂತ ತುಂಬಾ ಕಡಿಮೆನೇ ಇದೆ. ನಮ್ಮ ಸರ್ಕಾರಗಳು ಆವಾಗವಾಗ ಹೊಸ ರೈಲುಗಳನ್ನ ಉದ್ಘಾಟನೆ ಮಾಡ್ತಾರಾದ್ರೂ ಅವು ಯಾವ ಟ್ರ್ಯಾಕ್ನಲ್ಲಿ ಓಡ್ತವೆ ಅಂತ ಯೋಚಿಸೋದೇ ಇಲ್ಲ. ವೀಕ್ಷಕರ, ಪ್ರಸ್ತುತ ಭಾರತ 22,593 ಹೆಚ್ಚು ರೈಲುಗಳನ್ನ ಹೊಂದಿದೆ. ಅದರ ಹಳಿಗಳ ಉದ್ದ ಮಾತ್ರ ಕೇವಲ 68,000 ಕಿಲೋಮೀಟರ್ ಮಾತ್ರ. ಇದರಲ್ಲಿ 54,000 ಕಿಲೋಮೀಟರ್ ಟ್ರ್ಯಾಕ್ ಅನ್ನ ಅದಾಗಲೇ ಬ್ರಿಟಿಷರೇ ಮಾಡಿ ಹೋಗಿದ್ರು. ಅಂದರೆ ಕೆಲವು ದಶಕಗಳಲ್ಲಿ ನಮ್ಮ ಸರ್ಕಾರ ಕೇವಲ 14,000 ಕಿಲೋಮೀಟರ್ ಟ್ರ್ಯಾಕ್ ಅನ್ನ ಮಾತ್ರ ನಿರ್ಮಾಣ ಮಾಡಿದೆ. 2000 ಇಸ್ವಿಯಲ್ಲಿ ದೈನಂದಿನ ಪ್ರಯಾಣಿಕ ರೈಲುಗಳ ಸಂಖ್ಯೆ 8,520 ಆಗಿದ್ರೆ ಈಗ ನಮ್ಮ ದೇಶದಲ್ಲಿ ಪ್ರತಿದಿನ 13,169 ರೈಲುಗಳು ಓಡ್ತಿವೆ. ಆದರೆ ಅಗತ್ಯಕ್ಕೆ ತಕ್ಕಂತೆ ಟ್ರ್ಯಾಕ್ಗಳನ್ನ ವಿಸ್ತರಣೆ ಮಾಡೋದಿಲ್ಲ. ರೈಲುಗಳ ಸಂಖ್ಯೆ ಏನೋ ಹೆಚ್ಚುತ್ತಾ ಇದೆ, ಆದರೆ ಹಳಿಗಳು ಅಷ್ಟೇ ಇವೆ. ಒಂದು ರೈಲು ಮುಂದೆ ಚಲಿಸೋದಕ್ಕೆ ಇನ್ನೊಂದು ರೈಲನ್ನ ನಿಲ್ಲಿಸಿ ಕಾಯಿಸಲಾಗುತ್ತೆ. ಅದಕ್ಕಾಗಿಯೇ ನಮ್ಮ ರೈಲುಗಳು ಗಂಟೆ ಗಟ್ಟಲೆ ತಡ ಆಗ್ತವೆ. ಇನ್ನು ಎರಡನೆಯದು ಪೂರ್ ಇನ್ಫ್ರಾಸ್ಟ್ರಕ್ಚರ್, ಅಂದ್ರೆ ಕಳಪೆ ಮೂಲಸೌಕರ್ಯ. ಇದರಿಂದಾಗಿ ರೈಲಿನ ವೇಗದ ಮೇಲೆ ಅನೇಕ ರೀತಿಯ ಪರಿಣಾಮಗಳು ಉಂಟಾಗ್ತವೆ. ವೀಕ್ಷಕರೇ, ಭಾರತದಲ್ಲಿ ಸಾಕಷ್ಟು ಹಳೆಯದಾದಂತಹ ಟ್ರ್ಯಾಕ್ಗಳಿವೆ. ಅವುಗಳ ದುರಸ್ತಿ ಅಥವಾ ಸಂಪೂರ್ಣವಾಗಿ ಬದಲಿ ಮಾಡುವಂತಹ ಅಗತ್ಯ ಕೂಡ ಇದೆ. ಹೊಸ ರೈಲ್ವೆ ಹಳಿಗಳ ಸರಾಸರಿ ಜೀವಿತಾವಧಿಯನ್ನು ನೋಡಿದ್ರೆ ಅದು 20-30 ವರ್ಷಗಳು. ಆದರೆ ನಮ್ಮಲ್ಲಿ 50 ವರ್ಷಕ್ಕಿಂತ ಹಳೆಯದಾದಂತಹ ಟ್ರ್ಯಾಕ್ಗಳಿವೆ. ಅವುಗಳಲ್ಲಿ ರೈಲು ಓಡೋದು ತುಂಬಾ ಅಪಾಯಕಾರಿ. ಇದಲ್ಲದೆ ಕಳಪೆ ಮೂಲ ಸೌಕರ್ಯದಿಂದಾಗಿ ರೈಲುಗಳ ವೇಗದ ಮೇಲೆ ಅನೇಕ ರೀತಿಯ ತಾತ್ಕಾಲಿಕ ಅಥವಾ ಶಾಶ್ವತ ನಿರ್ಬಂಧಗಳನ್ನ ವಿಧಿಸಲಾಗುತ್ತೆ. ಹಳೆಯ ಸೇತುವೆ ಮೇಲೆ ವೇಗವನ್ನ ಕಡಿಮೆ ಮಾಡಲಾಗುತ್ತೆ. ನಿರಂತರ ಟ್ರ್ಯಾಕ್ ನಿರ್ವಹಣೆಯ ಕಾರಣದಿಂದಾಗಿ ನಿಮ್ಮ ರೈಲನ್ನ ನಿಧಾನಗೊಳಿಸಿ, ಜನನಿಬಿಡ ನಗರವನ್ನು ದಾಟುವಾಗ ನಿಧಾನಗೊಳಿಸಿ ಎಂಬಂತಹ ಸೂಚನೆಗಳು ಅವ್ರಿಗೆ ಸಿಗ್ತವೆ. ಇದರಿಂದಾಗಿ ನಮ್ಮ ರೈಲು ಯಾವತ್ತೂ ಕೂಡ ಸರಿಯಾದ ಸಮಯಕ್ಕೆ ಹೊಂದ್ಕೊಳ್ಳೋದೇ ಇಲ್ಲ. ಇನ್ನು ನಾವು ಜಪಾನಿನ ರೈಲುಗಳನ್ನ ನೋಡಿದ್ರೆ ಅಲ್ಲಿ ಎಲ್ಲ ರೈಲುಗಳು ಬುಲೆಟ್ ಟ್ರೈನ್ ಅಲ್ಲ, ಅನೇಕ ಸಾಮಾನ್ಯ ಎಕ್ಸ್ಪ್ರೆಸ್ ರೈಲುಗಳು ಕೂಡ ಅಲ್ಲಿವೆ. ಅಲ್ಲಿನ ಸೂಪರ್ ಹಿಟಾಚಿ ಎಕ್ಸ್ಪ್ರೆಸ್ ರೈಲು ಗಂಟೆಗೆ 130 ಕಿಲೋಮೀಟರ್ ವೇಗದಲ್ಲಿ ಓಡುತ್ತೆ. ಅಲ್ಲಿನ ಮೂಲ ಸೌಕರ್ಯಗಳು ಚೆನ್ನಾಗಿರೋದ್ರಿಂದ ಆ ರೈಲು ತನ್ನ ಮ್ಯಾಕ್ಸಿಮಮ್ ಸ್ಪೀಡ್ನಲ್ಲಿಯೇ ಓಡಬಲ್ಲದು.
ಈಗ ನಾವು ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನ ಹೊಂದಿದ್ದೇವೆ. ಅದು ಗಂಟೆಗೆ 180 ಕಿಲೋಮೀಟರ್ ವೇಗದಲ್ಲಿ ಓಡುವಂತಹ ಸಾಮರ್ಥ್ಯವಿರುವ ರೈಲು. ಅಂದ್ರೆ ಅದು 110 ಅಥವಾ 120 ಕಿಲೋಮೀಟರ್ ವೇಗದಲ್ಲಿ ಮಾತ್ರ ಓಡೋದಕ್ಕೆ ಪರ್ಮಿಷನ್ ಹೊಂದಿದೆ. ವಾಸ್ತವದಲ್ಲಿ ಈ ಒಂದು ರೈಲು ಸರಾಸರಿ ಕೇವಲ 83-90 ಕಿಲೋಮೀಟರ್ ವೇಗದಲ್ಲಿ ಮಾತ್ರ ಚಲಿಸುತ್ತೆ. ನಾವು ಒರಿಸ್ಸಾದ ಪುರಿ ಮತ್ತು ನವದೆಹಲಿ ಓಡಾಡುವಂತಹ ಪುರುಷೋತ್ತಮ ಎಕ್ಸ್ಪ್ರೆಸ್ ಎರಡನೇ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಆ ರೈಲಿನ ಗರಿಷ್ಠ ವೇಗ ಗಂಟೆಗೆ 130 ಕಿಲೋಮೀಟರ್. ಆದರೆ ಇದು ಸರಾಸರಿ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಮಾತ್ರ ಚಲಿಸುತ್ತೆ. ನಿಸ್ಸಂಶಯವಾಗಿ ಉತ್ತಮ ಇಂಜಿನ್ ಸಾಮರ್ಥ್ಯವನ್ನು ಹೊಂದಿದ್ರೂ ಕಳಪೆ ಮೂಲ ಸೌಕರ್ಯದಿಂದಾಗಿ ನಮ್ಮ ರೈಲುಗಳು ನಿಧಾನವಾಗಿ ಚಲಿಸ್ತವೆ ಮತ್ತು ಯಾವಾಗಲೂ ಕೂಡ ತಡ ಆಗ್ತವೆ. ಇನ್ನು ಮೂರನೇದು ಡರ್ಟಿ ಪಾಲಿಟಿಕ್ಸ್. ಮುಂದಿನ ಚುನಾವಣೆಯಲ್ಲಿ ಭಾರಿ ಮತದಿಂದ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರೋದು ನಮ್ಮ ರಾಜಕೀಯ ನಾಯಕರ ಮೊದಲ ಗುರಿಯಾಗಿರುತ್ತೆ. ಅವರಿಗೆ 4-5 ವರ್ಷಗಳ ಸಮಯ ಸಿಗುತ್ತೆ. ಅಷ್ಟಲ್ಲಿ ಅವರಿಗೆ ಜನಕ್ಕೆ ಸ್ಪಷ್ಟವಾಗಿ ಕಾಣುವಂತಹ ಕೆಲಸಗಳನ್ನ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಅಂದ್ರೆ ಹೊಸ ಹೊಸ ರೈಲುಗಳ ಉದ್ಘಾಟನೆ ಮಾಡಿ ಸುದ್ದಿಯಾಗುವುದು. ಆದ್ರೆ ಅಗತ್ಯವಾಗಿ ಬೇಕಾದ ಹೊಸ ರೈಲು ಹಳಿಗಳನ್ನ ಹಾಕಿದ್ರೆ ಮತ್ತು ಹಾಕಿದ ಹಳಿಗಳನ್ನ ನವೀಕರಿಸಿದ್ರೆ ಅದು ಹೆಚ್ಚು ಸುದ್ದಿಯಾಗಲ್ಲ ಅಥವಾ ಜನರ ಕಣ್ಣಿಗೆ ಅದು ಕಾಣಿಸೋದಿಲ್ಲ. ಅಂತ ಹೊಸ ಹಳಿಗಳ ಕಾಮಗಾರಿಗೆ ಕನಿಷ್ಠ 15-20 ವರ್ಷ ಬೇಕಾಗುತ್ತೆ. ಅಷ್ಟು ವರ್ಷದಲ್ಲಿ ಇವರ ಪಕ್ಷ ಅಧಿಕಾರದಲ್ಲಿ ಇರೋದೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ನಾಯಕರು ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಹಾಯ ಮಾಡುವಂತಹ ವಿಷಯಗಳತ್ತ ಮಾತ್ರ ಗಮನ ಹರಿಸ್ತಾರೆ. ಅದಕ್ಕಾಗಿನೇ ಬ್ರಿಟಿಷರು ಹಾಕಿದಂತ 54,000 ಕಿಲೋಮೀಟರ್ ಉದ್ದದ ಟ್ರಾಕ್ಗೆ ನಾವು ಕೇವಲ 14,000 ಕಿಲೋಮೀಟರ್ ಮಾತ್ರ ಸೇರಿಸೋದಕ್ಕೆ ಸಾಧ್ಯ ಆಗಿದೆ. ಇನ್ನು 4ನೇದು ರೈಲ್ವೆ ಅಧಿಕಾರಿಗಳ ಅಸಹಕಾರಿ ಧೋರಣೆ. ಈ ರೈಲ್ವೆ ಅಧಿಕಾರಿಗಳ ನಿರ್ಲಕ್ಷ್ಯದ ಕಥೆಗಳನ್ನ ನಾವು ಆಗಾಗ ಕೇಳ್ತಾನೆ ಇರ್ತೀವಿ. ಯಾವುದೋ ಪ್ಲಾಟ್ಫಾರ್ಮ್ಗೆ ಬರಲಿರುವಂತಹ ರೈಲನ್ನ ಇವರು ಇನ್ಯಾವುದೋ ಪ್ಲಾಟ್ಫಾರ್ಮ್ಗೆ ಘೋಷಣೆ ಮಾಡ್ತಾರೆ. ಈ ರೀತಿ ಆದಾಗ ಪ್ರಯಾಣಿಕರು ರೈಲಿನಲ್ಲಿ ಕುಳಿತುಕೊಳ್ಳುವವರೆಗೂ ಅದು ಮುಂದೆ ಚಲಿಸೋದಿಲ್ಲ. ಆಗ ಪ್ರಯಾಣಿಕರು ಈ ಪ್ಲಾಟ್ಫಾರ್ಮ್ ಅನ್ನು ಬದಲಿಸುವಾಗ ಸಮಯ ಹಿಡಿಯುತ್ತೆ. ಅದರಿಂದನೂ ಕೂಡ ರೈಲು ವಿಳಂಬವಾಗುತ್ತೆ. ಇದಲ್ಲದೆ ರೈಲು ತಡವಾಗಿ ಬರುವಂತಹ ಸಮಯದಲ್ಲಿ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಅದನ್ನ ಸಮಯಕ್ಕೆ ಸರಿಯಾಗಿ ತಲುಪುವಂತೆ ಮಾಡುವ ಬದಲು ಅದನ್ನ ಮತ್ತಷ್ಟು ವಿಳಂಬಗೊಳಿಸುತ್ತಾರೆ. ಏಕೆಂದ್ರೆ ಅದರಿಂದ ಬೇರೆ ಟ್ರೈನ್ಗಳು ವಿಳಂಬವಾಗಬಾರದು ಅಂತ. ಇನ್ನು 5ನೇದು ಅನ್ಹೆಲ್ದಿ ಕಾಂಪಿಟೇಷನ್. ಈ ಒಂದು ಅಂಶವನ್ನು ನೋಡಿ ನೀವು ಸ್ವಲ್ಪ ಆಶ್ಚರ್ಯ ಪಡಬಹುದು. ವೀಕ್ಷಕರೇ, ವಾಸ್ತವವಾಗಿ ರೈಲ್ವೆ ಒಳಗೆ ವಿವಿಧ ಝೋನ್ ಅಥವಾ ವಲಯಗಳ ನಡುವೆ ಅನಾರೋಗ್ಯಕರ ಸ್ಪರ್ಧೆ ಕಂಡುಬರುತ್ತೆ. ಒಂದು ವಲಯದ ಅಧಿಕಾರಿಗಳು ಮತ್ತೊಂದು ವಲಯದ ರೈಲು ಬೇಕು ಅಂತಾನೆ ತಡವಾಗುವಂತೆ ಮಾಡ್ತಾರೆ. ಅದಕ್ಕಾಗಿ ಬೇರೆ ವಲಯ ರೈಲುಗಳಿಗೆ ಬೇಗ ಪಾಸ್ ಅನ್ನ ಕೊಡೋದಿಲ್ಲ. 2017 ನವೆಂಬರ್ನಲ್ಲಿ ನಾರ್ತ್ ಸೆಂಟ್ರಲ್ ರೈಲ್ವೆ ಹರಿಯಾಣದ ಪಾಲ್ವಾಲ್ ನಿಲ್ದಾಣದ ಹೊರಗೆ ಅನೇಕ ಬೇರೆ ವಲಯದ ರೈಲುಗಳನ್ನ ಉದ್ದೇಶಪೂರ್ವಕವಾಗಿ ನಿಲ್ಲಿಸುತ್ತೆ ಅಂತ ಆರೋಪಿಸಲಾಯಿತು. ಅವರು ಸಮಯ ಮತ್ತು ಪರ್ಫಾರ್ಮೆನ್ಸ್ನಲ್ಲಿ ಬೇರೆ ಝೋನ್ಗಿಂತ ಉತ್ತಮವಾಗಿ ಇರಬೇಕು ಅಂತ ಹೀಗೆ ಮಾಡ್ತಿದ್ರು. ಈ ಅನಾರೋಗ್ಯಕರ ಸ್ಪರ್ಧೆಯ ಫಲಿತಾಂಶದಿಂದ ರೈಲು ಒಂದೇ ನಿಲ್ದಾಣದಲ್ಲಿ ಗಂಟೆಗಟ್ಟಲೆ ನಿಲ್ತವೆ ಮತ್ತು ಕಳಪೆ ಮೂಲ ಸೌಕರ್ಯದಿಂದ ಸಮಯಕ್ಕೆ ಸರಿಯಾಗಿ ಗುರಿಯನ್ನು ತಲುಪುವಂತ ಅವು ಹಲವಾರು ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ಇನ್ನು 6ನೇದು ರೈಲ್ವೆ ಅಧಿಕಾರಿಗಳ ಕಿರುಕುಳ. ಈ ರೈಲ್ವೆ ಅಧಿಕಾರಿಗಳ ಬಗ್ಗೆ ಮತ್ತೊಂದು ಗಂಭೀರವಾದಂತ ದೂರು ಯಾವಾಗಲೂ ಕಂಡುಬರುತ್ತೆ. ಹಿರಿಯ ಅಧಿಕಾರಿಗಳು ತಮ್ಮ ಕಿರಿಯ ನೌಕರರೊಂದಿಗೆ ಸರ್ವಾಧಿಕಾರಿ ಧೋರಣೆಯನ್ನ ಅನುಸರಿಸ್ತಾರೆ ಮತ್ತು ಅವ್ರ ಮೇಲೆ ನಿರಂತರವಾಗಿ ಮಾನಸಿಕ ಒತ್ತಡ ಹೇರುವಂತ ಮೂಲಕ ಕೆಲಸ ಮಾಡ್ತಾರೆ. ಸಿಬ್ಬಂದಿ ಒಂದು ಸಲ ಒಂದು ಕರ್ತವ್ಯ ನಿರ್ವಹಿಸಬೇಕೆಂಬ ನಿಯಮ ಇದ್ರೂ ಕೂಡ ದೊಡ್ಡ ಅಧಿಕಾರಿಗಳು ಅಧಿಕೃತ ಕೆಲಸಗಳ ಹೊರತಾಗಿ ತಮ್ಮ ವೈಯಕ್ತಿಕ ಕೆಲಸ ಮಾಡುವಂತೆ ಅವರಿಗೆ ಒತ್ತಾಯವನ್ನ ಮಾಡ್ತಾರೆ. ಇಂಥ ಕೆಟ್ಟ ಧೋರಣೆಯಿಂದ ಸಿಬ್ಬಂದಿ ಸದಾ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ ಮತ್ತು ಕೆಲಸ ಮಾಡುವ ಸ್ಥಳದಲ್ಲಿ ಯಾವ ಕೆಲಸ ಕೂಡ ಸರಿಯಾಗಿ ಅಥವಾ ಸರಿಯಾದ ಸಮಯಕ್ಕೆ ಆಗೋದಿಲ್ಲ. ಜೊತೆಗೆ ಅಧಿಕಾರಿಗಳು ರೈಲ್ವೆ ಸೇವೆಯಲ್ಲಿ ಕಳೆಯಬೇಕಾದಂತಹ ಸಮಯದಲ್ಲಿ ಆಂತರಿಕ ರಾಜಕೀಯದಲ್ಲಿ ತೊಡಗಿಸಿಕೊಂಡು ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡ್ತಾರೆ. ಆದರೂ ಕೂಡ ಕೇಂದ್ರ ಸರ್ಕಾರ ರಾಷ್ಟ್ರೀಯ ರೈಲು ಯೋಜನೆ ಮಿಷನ್ 2030 ಮತ್ತು ಭಾರತೀಯ ರೈಲ್ವೆ ಮಿಷನ್ ಸತ್ಯ ನಿಷ್ಠೆಯಂತಹ ಯೋಜನೆಗಳನ್ನ ತರುವ ಮೂಲಕ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಪ್ರಯತ್ನ ಪಡ್ತಿದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಎಂಬುದು ಮುಂದಿನ ದಿನಗಳಲ್ಲಿ ತಿಳಿಯುತ್ತೆ. ವೀಕ್ಷಕರೇ, ಇದಿಷ್ಟು ಈ ರೈಲುಗಳು ಯಾಕೆ ತಡವಾಗಿ ಬರ್ತವೆ ಎಂಬುದ್ರ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿ. ಅಂದಹಾಗೆ ನಿಮ್ಮ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಆದ್ರಿಂದ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.